ಸೊ ಎಲ್ಲಾಗೈಸ್ ಎಲ್ಲರಿಗೂ ನಮಸ್ಕಾರ, ನಾನು ಹೊಚ್ಚ ಹೊಸ ವೀಡಿಯೋಗೆ ಸುಸ್ವಾಗತ. ನಾನು ಇವತ್ತು ಎಲ್ಲಿದ್ದೀನಿಪ್ಪ ಅಂದರೆ ಕೆ ಎಸ್ ಆರ್ ಬೆಂಗಳೂರು ಸಿಟಿ ಜಂಕ್ಷನಲ್ಲಿ ಏನಕ್ಕೆ ಇದ್ದೀನಿ ಅಂದರೆ, ಇನ್ನೊಂದು ಟ್ರೈನ್ ಬೋರ್ಡ್ ಮಾಡ್ತಾ ಇದ್ದೀನಿ. ಯಾವ ಟ್ರೈನು ಹೇಳಿ? ಆಗಲೆ ಗೆಸ್ ಮಾಡಿರ್ತೀರಾ, ಯಾಕಂದರೆ ಟೈಟಲ್ಲು ತಮ್ಮ ನೋಡಿ ಗೊತ್ತಾಗಿರುತ್ತೆ. ಯಾರು ಹೇಳ್ಬಿಡ್ತೀನಿ, 1651 ಕೆ ಎಸ್ ಆರ್ ಬೆಂಗಳೂರು ಕಣ್ಣೂರು ಎಕ್ಸ್ಪ್ರೆಸ್ಸಲ್ಲಿ. ಇದು ದಿನ ಕೆ ಎಸ್ ಆರ್ ಬೆಂಗಳೂರನ್ನ ನೈಟ್ 9:35 ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ 10:55 ಕಣ್ಣೂರು ರೀಚ್ ಆಗ್ಬಿಡುತ್ತೆ. ಭಾಳ ಅಂದರೆ ಭಾಳ ಬೆಸ್ಟ್ ಟ್ರೈನು ಕಾಸರಗೋಡ್ಗೂ ಕಣ್ಣೂರ್ಗೆ ಹೋಗ್ತೀವಿ, ಯಾಕಂದರೆ ಇರೋದೇ ಒಂದು ಟ್ರೈನ್ ಕೆ ಎಸ್ ಆರ್ ಬೆಂಗಳೂರಿಂದ ಕಾಸರಗೋಡ್ಗೆ ಬೆಸ್ಟ್ ಟ್ರೈನು ನಾನು ಕೇಳಿದ್ರೆ. ಮತ್ತು ನೀವು ಅಕಸ್ಮಾತ್ ನೀವೇನಾರು ಈ ಟ್ರೈನಲ್ಲಿ ಟಿಕೆಟ್ ಬುಕ್ ಮಾಡ್ತೀರಾ ಅಂದರೆ ಒಂದು ತಿಂಗ್ಳಿಗೆ ಮುಂಚೆ ಮಾಡಿ, ನಿಮಗೆ ಸೀಟ್ ಸಿಗುತ್ತೆ, ಕನ್ಫರ್ಮ್ ಸೀಟ್ ಸಿಗುತ್ತೆ. ಇಲ್ಲಾಂದರೆ ನಾನು 2 ವಾರದಿಂದ ಬುಕ್ ಮಾಡಿರೋದು ಟಿಕೆಟ್ ಏನಾಗಿದೆ ಅಂತ ಹೇಳ್ತೀನಿ, ಯಾಕಂದರೆ ನಾನು ಬುಕ್ ಮಾಡಿದಾಗ ವೇಟಿಂಗ್ ಲಿಸ್ಟಲ್ಲಿ ಇತ್ತು. ಕನ್ಫರ್ಮ್ ಆಗಿದೆ, ಆದೇಶ ಆಗಿದೆ, ಇಲ್ಲ ವೇಟಿಂಗ್ ಲಿಸ್ಟಲ್ಲಿ ಇದ್ದು ಕ್ಯಾನ್ಸಲ್ ಆಗಿದೆ ಅಂತ ಮುಂದಕ್ಕೆ ಹೇಳ್ತೀನಿ. ಇಲ್ಲ ಎಲ್ಲ ಗೆಸ್ ಮಾಡಿ, ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ, ಬನ್ನಿ ಹೋಗೋಣ. ಯಾಕೆ ಇಸ್ಪೀಡಾಗಿ ಹೇಳ್ತಾ ಇದ್ದೀನಿ, ಅಂದರೆ ಅಲ್ಲಿ 9 ಗಂಟೆ ಆಗ್ತಾ ಬಂತು, 9:30 ನನ್ನ ಟ್ರೈನ್ ಇರೋದು. ಇಂಟ್ರೋ ತೆಗ್ದಿರಲಿಲ್ಲ, ಅದಕ್ಕೆ ಫಸ್ಟ್ ಹೋಗಿ ಟ್ರೈನ್ ತೋರಿಸ್ತೀನಿ, ಆಮೇಲೆ ಮುಂದಕ್ಕೆ. ಇಲ್ಲವ್ರಿ, ಈಗ ನಾವು ಪ್ಲಾಟ್ಫಾರ್ಮ್ ನಂಬರ್ 1 ಬಂದಿದ್ದೀವಿ. ಇಲ್ಲಿ ಯಾವ ಟ್ರೈನ್ ನಿಂತಿದೆ ಅಂದರೆ, ನಮ್ಮ ಉದ್ಯಾನ ಎಕ್ಸ್ಪ್ರೆಸ್ ಬಂದು ನಿಂತಿದೆ, ಕೆ ಎಸ್ ಆರ್ ಬೆಂಗಳೂರು ಉದ್ಯಾನ ಎಕ್ಸ್ಪ್ರೆಸ್ಸು. 8:40 ಕೊಡಬೇಕಾಗಿತ್ತು, 9 ಗಂಟೆ ಆದರೂ ಇನ್ನೂ ಡಿಪಾರ್ಚರ್ ಆಗಿಲ್ಲ. ನೋಡಿ, ಪ್ಲಾಟ್ಫಾರ್ಮ್ ನಂಬರ್ 1 ನಿಮ್ಮ ಅಂಡರ್ಗ್ರೌಂಡ್ ಇದೆ, ಅಂಡರ್ಗ್ರೌಂಡಲ್ಲೂ ಹೋಗ್ಬೋದು, ಇಲ್ಲ ಮೆಟ್ಲು ಇದೆ, ಮೆಟ್ಲು ಹತ್ಕೊಂಡು ಹೋಗ್ಬೋದು. ಮೇಡಮ್ ಅಷ್ಟೈತು ನೋಡಿ, ಇಲ್ಲಿ ಡಿಸೈನ್ ಮಾಡಿಟ್ಟವ್ರೆ, ಮತ್ತು ಎಲ್ ಇ ಡಿ ಸ್ಕ್ರೀನು. ಬನ್ನಿ ಹೋಗೋಣ. ನೋಡಿ, 2-3-5 ಆರಾಮ ನೋಡ್ಕೊಂಡು ಹೋಗ್ಬೋದು. ಮಸ್ಟ್ ಮಸ್ಟಾಗಿ ಮಾಡೋರೆ. 2-3 ಈ ಕಡೆ ಹೋಗೋ, ಇಲ್ಲಿ ಮಸ್ಟಾಗೈತ್ರಿ ಎಲ್ಲ. ನಾನೊಂದು ಇದೇ ಥರದ್ದೊಂದು ಸಿಂಧನೂರಲ್ಲಿ ನೋಡಿದ್ದೆ, ನೀವು ತೋರಿಸಿರುವ ವ್ಲಾಗ್ ನೋಡಿರ್ತೀರ ಅನ್ಕೊತೀನಿ. ನೋಡಿ, ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ, ಆ ಲಿಂಕ್ ನೋಡಿರಿ. ಅಲ್ಲಿ ಇದೇ ಥರ ಅಂಡರ್ಗ್ರೌಂಡಲ್ಲಿ ಎಲ್ಲ ಡಿಸೈನ್ ಮಾಡಾಕಿದ್ರೆ ಎಲ್ಲ ಗಲೀಜು ಮಾಡಾಕ್ಬಿಟ್ಟವ್ರೆ. ಆದರೆ ಇಲ್ಲಿ ನೋಡಿ, ಅಲ್ಲೇ ಎಲ್ಲ ಕಿತ್ತು ಇದು ಮಾಡಿ ಪೇಂಟಿಂಗ್ ಎಲ್ಲ ಆನ್ ಮಾಡಿತ್ತವ್ರೆ. ಅಲ್ಲಿ ಯಾವುದೋ ಒಂದು ಫೋಟೋ ಮೇಲೆ ಬರೆದಿತ್ತು, ದಯವಿಟ್ಟು ಇದು ಕೀಳಬೇಡಿ ಅಂತ. ಆದರೆ ಜನಗಳು ಬುದ್ಧಿ ಇಲ್ಲ, ಜನಕ್ಕೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅಂತಾರಲ್ಲ, ಹಂಗೆ ಆಯ್ತು ಇದು ಕತೆ. ನೋಡಿ, ಎಷ್ಟೊಂದು ಚೆನ್ನಾಗಿ ಬಿಡ್ಸೋ, ಅದ್ರ ಮೇಲೆ ಬಂದ್ಬಿಟ್ಟೆ ಹಳೆ ಕಿತ್ತೋ ಅದು ಕೆಲಸ ಹಾಳು ಮಾಡ್ತಾರಲ್ಲ, ಅದೇ ಥರ ಇಲ್ಲೂ ನಡೀತದೆ. ಯಾವಾಗ ಬುದ್ಧಿ ಬರ್ತಾ ಇಲ್ಲಿ ಫೋಟೋ ಮೇಲೆ ಬರೆದ್ಬಿಟ್ಟಿದ್ವಿ, ಇದಕ್ಕೆ ಹಾಳು ಮಾಡಬೇಡಿ ಅಂತ ಬರೆದಿಟ್ಟು ಅದನ್ನ ಗೀಚ ಹಾಕ್ಬಿಟ್ಟು ಇವ್ರು ಬರೆದು ಹಾಳು ಮಾಡ್ತೀವಿ ಅಂತಲೂ ಬರೆದಿಟ್ಟವ್ರು. ಇಲ್ಲಿ ಇದಕ್ಕೇನು ಹೇಳ್ತೀರಿ, ಇದಕ್ಕೆ ಈ ಆಟಗಳಿಗೆ ಏನಂತ ಹೇಳ್ತೀರಾ? ನಮ್ಮ ಅಂತ ಜನ ನೋಡಿ, ನಮ್ಮ ಪ್ಲಾಟ್ಫಾರ್ಮಲ್ಲಿ 8 ಮೈಸೂರು ವಾರಣಾಸಿ ಎಕ್ಸ್ಪ್ರೆಸ್ ನಿಂತಿದೆ, ಮತ್ತು ಅದೇ ಪಕ್ಕದಲ್ಲಿ ನಮ್ಮ ಧಾರವಾಡ ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಇದು ನಿಂತಿದೆ. ಏನ್ರಿ ಲುಕ್ಕು, ಮಸ್ತಾಕ್ ಅನಿಸುತ್ತೆ. ನೀವು ಇರೋ ಒಂದ್ಸತಿ ಒಳಗಡೆ ಇದರಿಂದ ತೋರಿಸ್ತೀನಿ ನೋಡಿ, ಎಷ್ಟು ಮಸ್ತಾಕ್ ಅನಿಸುತ್ತೆ. ಒಂದು ಇವಾಗ ಧಾರವಾಡದಿಂದ ಬಂದಿದ್ದೇನೋ ಲೇಟ್ ಆಗಿದೆ ಅನಿಸುತ್ತೆ, 3/4 ಗಂಟೆ ಲೇಟ್ ಆಗಿರಬೇಕು. ನಾನು 9 ಆಯಿತು ಟ್ರೈನ್ ಪ್ಲಾಟ್ಫಾರ್ಮಿಗೆ ಬಂದಿರುತ್ತೆ ಅಂದ್ಕೊಂಡಿದ್ದೆ, ನೀನು 9 ಆಗಿ ಟ್ರೈನ್ನ ತೊಗೊಂಬಂದು ಪ್ಲಾಟ್ಫಾರ್ಮ್ಗೆ ಹಾಕಿಲ್ಲ. ನೋಡೋಣ ಎಷ್ಟು ಗಂಟೆಗೆ ತಮ್ಮಂದು ಹಚ್ತಾರೆ ಅಂತ. ಇವಾಗ ತಾನೇ ಒಂದೇ ಬರೋದಾಗಿದೆ, ಆಗ್ಬೋದು. ಇವಾಗ ನೋಡುವ ಅದ್ಮೇಲೆ ನಿಮಗೆ ಆ ಕಡೆ ಬೆಳಗಾವಿ ಎಕ್ಸ್ಪ್ರೆಸ್ ನಿಂತಿದೆ, ತೋರಿಸ್ಕೊಡ್ತೀನಿ. ಅದು ಜರ್ನೀಸ್ ಮಾಡಿದೆ, ಅದು 9 ಡಿಪಾರ್ಟ್ ಆಗಬೇಕಾಯ್ತು, ಅದು ಡಿಪಾರ್ಟ್ ಆಗಿಲ್ಲ, ಅದು ಲೇಟ್ ಆಗಿದೆ. ಇವತ್ತೇನು ಎಲ್ಲ ಟ್ರೈನೂ ಲೇಟ್ ಆಗಿದೆ ಅನ್ಕೊತೀನಿ. ನೋಡಿ, ಇದು ಬೆಳಗಾವಿ ಎಕ್ಸ್ಪ್ರೆಸ್ 2-0-6-5-3 ಬೆಂಗಳೂರು ಬೆಳಗಾವಿ ಎಕ್ಸ್ಪ್ರೆಸ್ಸು. ಇದರಲ್ಲೂ ಜರ್ನಿ ಮಾಡಿದ್ದೀನಿ, ಚಾನಲಲ್ಲಿ ಲೈವ್ ಇದೆ ಅಂತದ್ದು ವಿಡಿಯೋ ನೋಡಿ. ಅದರಲ್ಲಿ ಓವರ್ ನೈಟ್ ಟ್ರೈನು ಬೆಸ್ಟ್ ಟ್ರೈನು ಬೆಳಗಾವಿಗೆ ಹೋಗೋಕ್ಕೆ, ಬೆಳಗ್ಗೆ 9:00 ಆಗ್ತದೆ, ಬೆಳಗ್ಗೆ 7 ರೀಚ್ ಆಗ್ಬಿಡ್ತೀರ. ಇದು ರೇಕ್ ಶೇರಿಂಗ್ ಬಂದ್ಬಿಟ್ಟು ರಾಣಿ ಚೆನ್ನಮ್ಮ ಜೊತೆನೂ ರೇಕ್ ಶೇರಿಂಗ್ ಇದೆ, ಸಾಂಗ್ಲಿ 1-6-5-9-0. ನೋಡಿ, ಇನ್ನೂ ಪ್ಲಾಟ್ಫಾರ್ಮ್ಗೆ ಹಾಕಿಲ್ಲ ನಮ್ಮ ಟ್ರೈನ್, 9 ಆಗ್ತಾ ಬಂತು. ನೋಡೋಣ ಯಾವಾಗ ಆಗ್ತದೆ ಅಂತ. 1-6-5-1-1 ಕೋಚ್ ಇವಾಗ ಶಂಟ್ ಆಗ್ತಿದೆ ಪ್ಲಾಟ್ಫಾರ್ಮ್ಗೆ, ಎಲ್ಲ ಓಡ್ತವ್ರೆ ಮುಂದೆ ಇರೋ ಜನರಲ್ಲು ಅಂತ ಗೊತ್ತಾದ್ಮೇಲೆ ಶಂಟ್ ಯಾವ್ದು ಮಾಡ್ತದೆ. 1-6-5-1-1 WAP-7 ಶಂಟಿಂಗ್ ಡ್ಯೂಟಿ ಮಾಡ್ತದೆ ಇವತ್ತು. ಅದೇ ಈ ಟ್ರೈನ್ ಲೋಕೋ ಇರಲ್ಲ, ಯಾಕಂದ್ರೆ ನಾನ್ ಎಲೆಕ್ಟ್ರಿಫೈಡ್ ರೂಟ್ ಇರೋದ್ರಿಂದ ಡೀಸೆಲ್ ಲೋಕೋ ಇರುತ್ತೆ. ಆ ಟ್ರೈನ್ ಕೋಚ್ ಯಾವ ಕೋಚಲ್ಲಿ ಜರ್ನಿ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು S5 ಇಲ್ಲಿ
ಏನಪ್ಪ ವೇಟಿಂಗ್ ಲಿಸ್ಟ್ ಇದೆ ಅಂತಿದ್ದೆ, ಏನು ಕೋರ್ಸ್ ತೋರಿಸ್ತಾನೆ ಅನ್ಕೊಂಬಿಡಿ. ಎಷ್ಟೋ ನಂಗೆ ಗೊತ್ತಾಗಿರುತ್ತೆ ಅಲ್ಲೇ ಒಂದು ಕೋರ್ಸ್ ತೋರಿಸ್ತಾನೆ ಅಂದರೆ ಆರ್ ಎ ಸಿ ಇಲ್ಲ ಕನ್ಫರ್ಮ್ ಆಗಿರುತ್ತೆ ಅಂತ. ಬನ್ನಿ ಯಾವ ಸೀಟು ಏನು ವೇಟಿಂಗ್ ಲಿಸ್ಟ್ ಕನ್ಫರ್ಮ್ ಆಗಿದೆ ಆರ್ ಎ ಸಿ ಇದೆ ಏನೋ ಇದೆ ಅಂತ ನಿಮಗೆ ತೋರಿಸ್ತೀನಿ ಒಳಗಡೆ ಕರ್ಕೊಂಡೋಗಿ ಬನ್ನಿ ಹೋಣ. ಲೈಟ್ಸ್ ಆನ್ ಮಾಡಿ, ಇವಾಗ ತಾನೇ ಶನ್ ಮಾಡಿದರೆ. ಇವತ್ತಿನ ಕೋಚ್ ಬಂದ್ಬಿಟ್ಟು ಈ ಸೀಟ್ ಯಾಕೆ ಸಿಕ್ಕಿದೆ ಅಂದರೆ 39 ಸೈಡ್ ಲೋವರ್ ಸಿಕ್ಕಿದೆ, ಅದು ಹಾಫ್ ಸೀಟು ಅಂದರೆ ಅಂದರೆ ಆರ್ ಎ ಸಿ ಆಗಿದೆ ನನಗೆ. ನಾವೊಬ್ಬರು ಕೋ ಪ್ಯಾಸೆಂಜರ್ ಬಂದ್ಬಿಟ್ಟು ಯಶವಂತಪುರಿಂದ ಹತ್ತಾರೆ ಅಂತ ಚಾರ್ಟ್ ರಿಸರ್ವೇಷನ್ಸ್ ಆ ಥರ ನೋಡಿದೆ. ಯಶವಂತಪುರಿಂದ ಸುಬ್ರಹ್ಮಣ್ಯದವರೆಗೂ ನೋಡೋಣ ಬರ್ತಾರೋ ಇಲ್ವಂತ. ಬಂದಿಲ್ಲ ಅಂದರೆ ಖುಷಿನೇ, ಇಲ್ಲ ಬಂದರೆ ಟಿ ಟಿ ಏನಾದ್ರು ಬಂದರೆ ಏನೋ ಒಂದು ಜುಗಾಡ್ ಮಾಡಬೇಕು, ಏನೋ ಇನ್ನೊಂದು ಸೀಟ್ ಸಿಗುತ್ತೆ ಕಟ್ ಫುಲ್ ಸೀಟು ಅಂತ. ಕ್ಲಾಸಿನ ಇಂಟೀರಿಯರ್ ತೋರಿಸ್ಬಿಡ್ತೀನಿ ನೋಡಿ. 3x3 ಕಾಂಬಿನೇಷನ್ ಸ್ಲೀಪರ್ ಕ್ಲಾಸಿಂದ ಹೆಂಗಿದೆ ಹಂಗೆ 3x3 ಕಾಂಬಿನೇಷನ್ ಇದೆ. ಅಪ್ಪರು, ಮಿಡಲ್ಲು, ಲೋವರು ಮತ್ತು ಸ್ವಿಚಸ್ ನೋಡುವ ಓಲ್ಡ್ ಸ್ಟೈಲಿಂದ ಇರ್ತವ್ರೆ. ಅಷ್ಟೇ ಎಮರ್ಜೆನ್ಸಿದು ಮಿರರು ಮತ್ತು ಸೈಡ್ ಅಪ್ಪರು ಸೈಡ್ ಲೋವರು ಬೆಸ್ಟು. ಸೈಡ್ ಅಪ್ಪರಲ್ಲಿ ಚಾರ್ಜಿಂಗ್ ಸಾಕರ್ ಕೊಟ್ಟವ್ರೆ. ನಾನು ಸೈಡ್ ಅಪ್ಪರಲ್ಲಿ ಆದ ಮೇಲಿಟ್ಟಿದ್ದೀನಿ ಬ್ಯಾಗು. ಸೈಡ್ ಲೋವರ್ ನೋಡೋಣ ಮತ್ತು ವಾಟರ್ ಬಾಟಲ್ ಸಾಕೆಟ್ಟು ಇರಲ್ಲ ಅಷ್ಟು. ಒಂದೊಂದು ಸೀಟು ಒಂದೊಂದು ವಾಟರ್ ಬಾಟಲ್ ಸಾಕೆಟ್ ಕೊಟ್ಟವ್ರೆ, ಇಲ್ಲೊಂದು ಕೊಟ್ಟಿದ್ದಾರೆ. ಮತ್ತು ಮಿಡಲಲ್ಲಿ ಒಂದಿದೆ, ಅಪ್ಪರಲ್ಲಿ ಒಂದಿದೆ. ಇಷ್ಟಿತ್ತು ಇಂಟೀರಿಯರು. ಯಾವ ಲೊಕೊಮೋಟಿವ್ ಹಾಕಿದ್ದಾರೆ ಅಂದರೆ ನಮ್ಮ ಟ್ರೈನಿಗೆ KGM WDP 4D ರೋಡ್ ನಂಬರ್ ಬಂದ್ಬಿಟ್ಟು 40239 ಅಪ್ ಟು ಮಂಗ್ಳೂರು ಸೆಂಟ್ರಲ್ವರೆಗೂ ಹೋಗುತ್ತೆ. ಮಂಗ್ಳೂರು ಸೆಂಟ್ರಲಿಂದ ಚೇಂಜ್ ಆಗುತ್ತೆ. ಏನಕ್ಕೆ ಅಂತಲೂ ನಿಮಗೆ ಹೇಳ್ತೀನಿ. ಡಿಪಾರ್ಚರ್ ಆಗ್ತಿದೆ ನಮ್ಮ KSR ಬೆಂಗಳೂರು ಸಿಟಿ ಜಂಕ್ಷನಿಂದ ಕರೆಕ್ಟ್ 9:35 ಡಿಪಾರ್ಚರ್ ಆಗ್ತಿದೆ. ನಮ್ಮ KSR ಬೆಂಗಳೂರು ಸ್ಟೇಷನ್ ಕೋಡ್ ಬಂದ್ಬಿಟ್ಟು SBC. ಇಲ್ಲಿಂದ ಒಂದು ರಾಜಧಾನಿ ಡಿಪಾರ್ಟ್ ಆಗುತ್ತೆ, ಯಾವ ರಾಜಧಾನಿ ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಕಮೆಂಟ್ಸ್ ಹಾಕಿ. ನಾನು ಇವಾಗ ತಾನೇ ಡಿಪಾರ್ಚರ್ ಆಗಿದ್ದು ಹಂಗೆ ಕ್ಲೋಸ್ ಮಾಡಿ. ನೋಡಿ ಅದೊಂದು ಟ್ರೈನ್ ಇದಾಗ್ತಿದೆಯಲ್ಲ, ಆ ಟ್ರೈನ್ ಬಂದ್ಬಿಟ್ಟು KSR ಬೆಂಗಳೂರು ಗಾಂಧಿಧಾಮ್ ಎಕ್ಸ್ಪ್ರೆಸ್, ಆ ಟ್ರೈನ್ ಬಂದ್ಬಿಟ್ಟು ಅದು 10 ಗಂಟೆಗೆ ಡಿಪಾರ್ಚರ್ ಆಗುತ್ತೆ. ಅದು ಇವಾಗ ನಾವು ಬಂದಿದ್ದ ಪ್ಲಾಟ್ಫಾರ್ಮ್ಗೆ ಹಾಕ್ತಾರೆ ಅದನ್ನು. ಗಾಂಧಿಧಾಮ್ ರಾಜಸ್ಥಾನ ಗುಜರಾತಲ್ಲೇನೋ ಬರುತ್ತೆ. ಬರೀ 5 ಕಿಲೋಮೀಟರ್ ಕವರ್ ಅಪ್ ಆದ್ಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಯಶವಂತಪುರ ಜಂಕ್ಷನ್ಗೆ. ಸ್ಟೇಷನ್ ಕೊಡ್ ಬಂದ್ಬಿಟ್ಟು VPR, ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿತ್ತು. 9:45 ಬರಬೇಕಾಗಿತ್ತು, 9:50 ಬಂದಿದೆ, ಅಂದರೆ 5 ನಿಮಿಷ ಡೆಲ್ಲಿಯಲ್ಲಿದೆ. ಮತ್ತು ಯಶವಂತಪುರ ಜಂಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಟೋಟಲ್ 6 ಪ್ಲಾಟ್ಫಾರ್ಮ್ ಇದೆ. ಇಲ್ಲಿ ದಿನ 50 ಟ್ರೈನ್ ಡಿಪಾರ್ಚರ್ ಆಗುತ್ತೆ, 50 ಟ್ರೈನ್ ಟರ್ಮಿನೇಟ್ ಆಗುತ್ತೆ. ಮತ್ತು ಇಲ್ಲಿಂದ ಯಶವಂತಪುರ ಜಂಕ್ಷನ್ ಎಲ್ಲ ಟ್ರೈನು ಸ್ಟಾಪ್ ಕೊಡ್ತಾ, 2 ಟ್ರೈನ್ ಸ್ಟಾಪ್ ಕೊಡಲ್ಲ. ಅದು ಯಾವ ಟ್ರೈನು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಇಂಟ್ ಕೊಡ್ತೀನಿ ಯಾವ ಟ್ರೈನು ಅಂದರೆ, ಒಂದು ಇದು ರಾಜಧಾನಿ ಮತ್ತು ಇನ್ನೊಂದು ಹಂಸಾಪುರ. ಯಾವುದು ಅಂತ ಎಂಟು ಎಂಡ್ ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಮತ್ತು ನಮ್ಮ ಕೋಪಾಜಿಂದ ಬಂದ್ಬಿಟ್ಟು ಸೈಡ್ಲು ಅವರವರು ಆರ್ ಎ ಸಿ ಅವರು ಇಲ್ಲಿಂದ ಹತ್ತಬೇಕು, ಏನು ಹತ್ತಿದಾರೋ ಇಲ್ಲ ನೋಡೋಣ. ತಿನ್ನೋದು ನೋಡಬೇಕು, ತಿನ್ನೋಕ್ಕೆ ಏನೋ ಬೇಕು ನಾನು ನೈಟ್ ಊಟಕ್ಕೆ ಮನೆಯಿಂದ ತೊಗೊಂಬಂದ್ಬಿಡಿ, ಭಾಳ ಬೆಸ್ಟು. ನನ್ನ ಸಜೆಷನ್ ಅದೇ ಹೇಳೋದು ನಾನು ಎಲ್ಲ ಟೈಮಲ್ಲು. ಆ ಟ್ರೈನ್ ಬಂದ್ಬಿಟ್ಟು ದಾದರ್ ತಿರುವನವೇಲಿ ಚಾಲುಕ್ಯ ಎಕ್ಸ್ಪ್ರೆಸ್ಸು.
ಅದಕ್ಕೂ ಇಲ್ಲಿ ಲೊಕೋ ರಿವರ್ಸ್ ಅಲ್ಲಿ ಇದೆ, ಲೊಕೋ ಚೇಂಜ್ ಆಗುತ್ತೆ. ಒನ್ 1651 ಟ್ರೈನ್ ಕಣ್ಣೂರ್ ಎಕ್ಸ್ಪ್ರೆಸ್ ಬಂದಿದೆ ಈಗ ಕುಣಿಗಲ್ಗೆ, ಸ್ಟೇಷನ್ ಕೊಡ್ ಬಂದ್ಬಿಟ್ಟು KIGL. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿತ್ತು 9:30 ಹತ್ರ ಬರಬೇಕಾಯ್ತು, ಲೇಟಾಗಿ ಬಂದಿದ್ದೀವಿ, 15 ನಿಮಿಷ ಲೇಟಾಗಿ ಬಂದಿದೆ. ಮತ್ತು ನಾನು ಹೇಳಿದ್ನಲ್ಲ ನಿಮಗೆ RAC ಪ್ಯಾಸೆಂಜರ್ ಬರ್ತಾರೆ ಯಶವಂತಪುರಿಂದ ಅಂತ, ಯಾರೂ ಬಂದಿಲ್ಲ ಸೀಟ್ ಫುಲ್. ನನಗೆ TT ಬಂದು ಕೆಲ್ದಾಗ ಅವ್ರು ಬಂದು ಯಶವಂತಪುರಿಂದ ಬರಬೇಕಾಯ್ತು, ಬಂದಿಲ್ಲ ಕುಣಿಗಲ್ವರೆಗೂ. ನೋಡಿ ಕುಣಿಗಲ್ ಇಲ್ಲ, ಫುಲ್ ಸೀಟ್ ನೀವೇ ತೊಗೊಳ್ಳಿ ಅಂತ ಹೇಳಿದಾರೆ. ನನ್ನದು ತುಂಬ ಖುಷಿ ಅಂದರೆ ಖುಷಿ ಆಗ್ತಿದೆ. ಮತ್ತು ಇಲ್ಲಿ ಎಷ್ಟು ಜನ ಬೋರ್ಡ್ ಮಾಡ್ತಾ ಇರೋ ಟ್ರೈನು, ನೋಡೋಣ ಏನಾಗುತ್ತೆ ಅಂತ. ಇಲ್ಲೊಂದು ಭಾಳ ಅಂದು ಭಾಳ ಫುಲ್ ಸೈಲೆಂಟ್ ಅಂದರೆ ಸೈಲೆಂಟ್ ಆಗಿದೆ ಕುಣಿಗಲ್ ಸ್ಟೇಷನ್ನು. ನೋಡಿ ನಿಮ್ಗೇನು ಅಂದರೆ ಏನೂ ಸಿಗಲ್ಲ ಕುಣಿಗಲಲ್ಲಿ, ಅಂಗಡಿ ಗಿಡ್ಗೆ ಏನೂ ಸಿಗಲ್ಲ. ಏನೋ ತಗೊಂಡಂಗಿದೆ ಯಶವಂತಪುರ ಇಲ್ಲ KSR ಬೆಂಗಳೂರು ಸಿಟಿಲಿ ತೊಗೊಂಬಿಡಿ, ನಿಮ್ಮ ಡಿಸ್ಟಿಕಲ್ಲೇ ಬೆಸ್ಟು. ಮೇಲೆ ಸೀರೆ ಮೇಲೆ ಮೇಲೆ ಹಾಕಿದ್ದೆ ಕೊಡ್ಕೊಂಡು.
ಇನ್ನೂರಿಪ್ಪತ್ತೊಂದು ಕಿಲೋಮೀಟ್ರ್ ಕವರ್ ಅಪ್ ಆದ್ಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಸಕಲೇಶ್ಪುರ್ಗೆ ಸ್ಟೇಷನ್ ಕೊಡ್ ಬಂದ್ಬಿಡಿ ಎಸ್ಕೆ ಎಲ್ಲ ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿತ್ತು ಟೈಮಿಂಗ್ಸು ಒಂದು 45 ಬರಬೇಕಾಗಿತ್ತು, ನಮ್ಮ ಟ್ರೈನ್ ಬಂದೈತ್ರಿ. ಈಗ 1:40 ಒಂದು 2 ನಿಮಿಷ ಈಗ 1 ನಿಮಿಷ ಬೇಗ ಬಂದಿದೆ. ಮತ್ತು ಇಲ್ಲಿ 15 ನಿಮಿಷ ಸ್ಟಾಪ್ ಬೇರೆ ಇದೆ. 15 ನಿಮಿಷ ಸ್ಟಾಪ್ ಏನಕ್ಕೆ ಇದೆ ಅಂದರೆ ಇಲ್ಲಿ ಲೊಕೊಮೋಟಿವ್ ಎಕ್ಸ್ಟ್ರಾ ಅಂಡ್ ಬ್ಯಾಂಕರ್ಸ್ ಅಟ್ಯಾಚ್ ಆಗುತ್ತೆ. ಬ್ಯಾಂಕರ್ಸ್ ಏನಕ್ಕೆ ಅಟ್ಯಾಚ್ ಆಗುತ್ತೆ ಅಂದರೆ ಈಗ ನಾವು ಇಲ್ಲಿ ಸಕಲೇಶ್ಪುರದಿಂದ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ನಮ್ಮ ಬಿಸಿಲೆ ಘಾಟು. ಬಿಸಿಲೆ ಘಾಟು ಅಂದರೆ ನಮ್ಮ ಶಿರಡಿ ಘಾಟು. ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳ್ರಿ ಅದು. ಅದು ಹೇಳಬೇಕು ಅಂದರೆ ನಿಮಗೆ ಈಗ ನಾವಿದ್ದು ಸಕಲೇಶ್ಪುರದ 900-950 ಸಪೋಸ್ ಈ ಲೆವೆಲ್ಲೇನೋ ಇದ್ದೀವಿ. ಆಮೇಲೆ ಡಿಸೆಂಟ್ ಆಗ್ತಾ 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 ನಿಮಗೆ 150 ಹತ್ತಿರ ಬರುತ್ತೆ. 150 ಹತ್ತಿರ ಬಂದ್ಬಿಟ್ಟು ಅದಕ್ಕೆ ಬ್ರೇಕಿಂಗ್ ಅಟ್ಯಾಚ್ ಆಗೋಕ್ಕೋಸ್ಕರ ಎಕ್ಸ್ಟ್ರಾ ಬ್ಯಾಂಕರ್ಸ್ ಹಾಕ್ತಾರೆ. ಆದ್ರಿಂದ ಇಲ್ಲಿ 15 ನಿಮಿಷ ಸ್ಟಾಪ್ ಕೊಟ್ಟರೆ ಅಲ್ಲಿ ನೋಡಿ ನಮ್ಮ ಪಕ್ಕ ಟ್ರಕ್ಕಲ್ಲಿ ಫೇಡಿಂಗ್ ಟ್ರೈನ್ ಬಂದು ನಿಂತಿದೆ. 16512 ಕಣ್ಣೂರು ಕೇಸರ್ ಬೆಂಗಳೂರು ಕ್ರಾಸಿಂಗ್, 16511 ಕೇಸರ್ ಬೆಂಗಳೂರು ಕಣ್ಣೂರು ಎಕ್ಸ್ಪ್ರೆಸ್. ಅದು ಕಣ್ಣೂರಿಂದ ಬಂದಿದೆ, ಇದು ಕಣ್ಣೂರಿಗೆ ಹೋಗ್ತಿದೆ. ಎರಡು ಫೇಡಿಂಗ್ ಟ್ರೈನ್ ಕ್ರಾಸ್ ಆಗಿದೆ. 16511 ಕೇಸರ್ ಬೆಂಗಳೂರು ಕಣ್ಣೂರು ಎಕ್ಸ್ಪ್ರೆಸ್ಸು. ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಮಾತಾಡಬೇಕು ಅಂದರೆ ಇದು 4 ಜನರಲ್ ಕ್ಲಾಸು, 10 ಸ್ಲೀಪರ್ ಕೋಚು, 2 ಥರ್ಡ್ ಎ ಸಿ, 2 ಸೆಕೆಂಡ್ ಎ ಸಿ ಜೊತೆ ಓಡುತ್ತೆ. ಮತ್ತು ಫೇರ್ ಬಗ್ಗೆ ಹೇಳ್ಬೇಕು ಅಂದರೆ ನೀವು ಇಂಟು ಏನು ಟ್ರಾವೆಲ್ ಮಾಡ್ತೀರಾ ಅಂದ ಕೆಸಾ ಬೆಂಗಳೂರಿಂದ ಕಣ್ಣೂರವರೆಗೂ ನಿಮಗೆ ಸ್ಲೀಪರ್ ಕೋಚ್ ಬಿಡುತ್ತೆ. ಅದೇ ನಾನು ಟ್ರಾವೆಲ್ ಮಾಡ್ತಾರೋ ಅದು 335 ರೂಪಾಯಿ, 335. ಥರ್ಡ್ ಎ ಸಿ ಬಂದುಬಿಟ್ಟು 885 ರುಪೀಸ್ ಆಗುತ್ತೆ. ಮತ್ತು ಸೆಕೆಂಡ್ ಎ ಸಿ ಬಂದು 1260 ರುಪೀಸ್ ಆಗುತ್ತೆ. ಮತ್ತು ಥರ್ಡ್ ಎ ಸಿ ಬಂದುಬಿಟ್ಟು 885, ಸೆಕೆಂಡ್ ಎ ಸಿ ಬಂದುಬಿಟ್ಟು 1260 ರುಪೀಸ್ ಆಗುತ್ತೆ. ನಾನು ಅಂದ್ಕೊಂಡೆ ಹಾಸನಲ್ಲಿ ಎಚ್ಚರಿಕೆ ಆಗಲಿಲ್ಲ, ಸತೀಶ್ಪುರ ಬರ್ತಿತ್ತು ನೋಡಿದೆ, ಅದಕ್ಕೆ ಬಂದುಬಿಟ್ಟೆ. ನಾನು ಮಿಸ್ ನೋಡಿ ಎಷ್ಟು ಮಸ್ತ್ ಆಗಿದೆ ರೈಲ್ವೆ ಸ್ಟೇಷನ್ನು, ಫುಲ್ ಆರಾಮಾಗೈತೆ. ನೆಕ್ಸ್ಟು ಸುಬ್ರಹ್ಮಣ್ಯ ಬರ್ತದೆ. ಸುಬ್ರಹ್ಮಣ್ಯ ಬಂದ್ಬಿಟ್ಟು 55 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. 4:00 ಹೋಗಿ ರೀಚ್ ಆಗ್ತೀವಿ. ಅಲ್ಲಿ ಎಚ್ಚರಿಕೆ ಆದರೆ ಸುಬ್ರಹ್ಮಣ್ಯ ತೋರಿಸ್ತೀನಿ, ಇಲ್ಲ ಅಂದರೆ ಡೈರೆಕ್ಟು ಎಲ್ಲಿ ಎಚ್ಚರಿಕೆ ಆಗುತ್ತೆ ಅಲ್ಲಿ ತೋರಿಸ್ತೀನಿ. ಸಿಗೋಣ ನಾಳೆ ಬೆಳಿಗ್ಗೆ. ಎಲ್ಲರಿಗೂ ಗುಡ್ ನೈಟ್. ದ ನೆಕ್ಸ್ಟ್ ಮಾರ್ನಿಂಗ್.
M6511 KSR ಬೆಂಗಳೂರು ಕಣ್ಣೂರು ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಮಂಗಳೂರು ಜಂಕ್ಷನ್ಗೆ, ಸ್ಟೇಷನ್ ಕೊಡ್ ಬಂದ್ಬಿಟ್ಟು MAJN. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿತ್ತು, 6:50 ಬಂದೈತ್ರಿ, 6:50 ಬರಬೇಕಾಗಿತ್ತು, 6:50 ಬಂದಿದೆ. ಏನು ಹೆಚ್ಚು ಜಾಸ್ತಿನೂ ಬಂದಿಲ್ಲ ಮತ್ತು ಕಮ್ಮಿನೂ ಬಂದಿಲ್ಲ. ಮತ್ತು ನೀವು ಮಂಗಳೂರು ಜಂಕ್ಷನ್ ಏನಕ್ಕೆ ಅಂತ ಅಂದರೆ ಇಲ್ಲಿನೇ 4 ಲೈನ್ ಹೋಗೈತ್ರಿ. ಯಾವುದೋ ಒಂದು ಒಂದು ನಾವು ಬಂದ್ವಲ್ಲ ಸುಬ್ರಹ್ಮಣ್ಯ ಸಕಲೇಶ್ಪುರ ಲೈನು, ಇನ್ನೊಂದು ಕೊಂಕಣ್ ಲೈನ್ ಹೋಗುತ್ತೆ. ಅಂದರೆ ಇದು ಇಲ್ಲಿಂದ ಕುಂದಾಪುರ, ಉಡುಪಿ ಕುಂದಾಪುರ ಕಾರವಾರದಿಂದ ನಿಮಗೆ ಇಲ್ಲಿ ಇದೊಂದು ಲೈನ್ ಹೋಗುತ್ತೆ, ಇಲ್ಲಿ ಮುಂಬೈಗೆ ಲೈನ್ ಒಂದು ಹೋಗುತ್ತೆ, ಮತ್ತು ಇಲ್ಲಿಂದ ಕಾಸರಗೋಡು ಕಣ್ಣೂರ್ಗೊಂದು ಲೈನ್ ಹೋಗುತ್ತೆ, ಮತ್ತು ಇಲ್ಲಿಂದ ಮಂಗಳೂರು ಸೆಂಟ್ರಲ್ಗೆ ಒಂದು ಲೈನ್ ಹೋಗುತ್ತೆ. ಈ ಟ್ರೈನು ಮಂಗಳೂರು ಸೆಂಟ್ರಲ್ಗೂ ಹೋಗ್ತಾನೆ, ಮಂಗಳೂರು ಜಂಕ್ಷನ್ ಮಂಗಳೂರು ಸೆಂಟ್ರಲ್ ಎರಡಕ್ಕೂ ಹೋಗುತ್ತೆ ರೀ. ಯಾಕೆ ಮಂಗಳೂರು ಜಂಕ್ಷನಲ್ಲಿ 2 ನಿಮಿಷ ಕೊಟ್ಟವನ್ನೇ, ಮತ್ತು ಮಂಗಳೂರು ಸೆಂಟ್ರಲಲ್ಲಿ 20 ನಿಮಿಷ ಕೊಟ್ಟವನು. 20 ನಿಮಿಷ ಏನಕ್ಕೆ ಅಂದರೆ ಇಲ್ಲಿ ಲೋಕೋ ಪೈಲಟ್ ಪ್ಲಸ್ ಗಾರ್ಡ್ ಇಬ್ಬರು ಚೇಂಜ್ ಆಗ್ತಾರೆ, ಮತ್ತು ಇಲ್ಲಿ ಅಲ್ಲಿ ಲೋಕೋನು ರಿವರ್ಸಲ್ ಆಗಿದೆ. ಯಾಕಂದರೆ ಮಂಗಳೂರು ಸೆಂಟ್ರಲ್ ಮುಂದಕ್ಕೆ ಹೋಗಕ್ಕೆ ದಾರಿ ಇಲ್ಲ, ಸೆಂಟ್ರಲ್ ಅಲ್ಲ ಅದು ಫುಲ್ ಎಲ್ಲೇ ಎಂಡ್ ಆಗುತ್ತೆ. ನೀವು ಎಲ್ಲೇ ಹೋದರೂ ಅಲ್ಲಿ ರಿವರ್ಸಲ್ ಆಗ್ಬಿಟ್ಟು ಬರಬೇಕು. ಅದಕ್ಕೆ ಇದು ಮಂಗಳೂರು ಸೆಂಟ್ರಲಲ್ಲಿ ಲೋಕೋ ರಿವರ್ಸಲ್ ಬೇರೆ ಫುಲ್ ಎಲೆಕ್ಟ್ರಿಫೈಡ್ ರೋಡ್, WIP4 ಹಾಕೊಬೋದು ಈ ರೋಡ್ದು ಅಂತ ನನಗೆ ಗೊತ್ತಿರೋ ಇನ್ಫಾರ್ಮೇಷನು. ಮತ್ತು ನೀವು ಮಂಗಳೂರು ಜಂಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಟೋಟಲ್ 3 ಪ್ಲಾಟ್ಫಾರ್ಮ್ ಇದೆ. ನಿಮಗೆ ಮಂಗಳೂರು ಜಂಕ್ಷನಲ್ಲಿ ದೊಡ್ಡ ಭಾಳ ಅಂದರೆ ಭಾಳ ದೊಡ್ಡ ರೈಲ್ವೆ ಸ್ಟೇಷನ್ ಇದು. ಮತ್ತು ನಿಮ್ಗೆ ಇಲ್ಲಿಂದ ಎಲ್ಲ ಕಡೆ ಟ್ರೈನ್ ಸಿಗ್ತದೆ. ಅಂದರೆ ನಿಮ್ಗೆ ಇಲ್ಲಿಂದ ಇದು ಡೆಲ್ಲಿ ಸೈಡು, ಮುಂಬೈ ಸೈಡು, ಎಲ್ಲ ನಾರ್ತ್ ಸೈಡ್ ಎಲ್ಲ ಟ್ರೈನ್ ಸಿಗ್ತದೆ. ಯಾವುದಪ್ಪ ಅದು ಕನ್ಯಾಕುಮಾರಿ, ತಿರುವನಂತಪುರಮು, ಕೊಚ್ಚುವೇಳಿ ಎಲ್ಲ ಕಡೆ ಟ್ರೈನ್ ಸಿಗ್ತದೆ. ಭಾಳ ಅಂದರೆ ಭಾಳ ದೊಡ್ಡ ಸ್ಟೇಷನ್ ಅಂತಾರೆ ಇದು ಮಂಗಳೂರು ಜಂಕ್ಷನ್. ಟ್ರೈನ್ ನೋಡ್ತಾ ಇದ್ರಲ್ಲ, ಟ್ರೈನ್ ಬಂದ್ಬಿಟ್ಟು ಯಶವಂತಪುರ ಮಂಗಳೂರು ವೀಕ್ಲಿ ಎಕ್ಸ್ಪ್ರೆಸ್ 16540 ಟ್ರೈನ್ ನಂಬರ್ ಅದು. ಈಗ ಇದು 7 ಗಂಟೆ ಡಿಪಾರ್ಚರ್ ಆದರೆ ಇವು 4:45 ಯಶವಂತಪುರ್ಗೆ ಹೋಗ್ಬಿಡ್ತಾನೆ. ಮತ್ತು ಅದು ರೇಕ್ ಶೇರಿಂಗ್ ಇದೆ, ಅದು ಕಾರವಾರ ಎಕ್ಸ್ಪ್ರೆಸ್ ಜೊತೆ 16515 ಜೊತೆ, ಮತ್ತು 16575 ಜೊತೆನೂ ರೇಕ್ ಶೇರಿಂಗ್ ಇದೆ. ಬಟ್ ಮೂರು ಟ್ರೈನ್ ಜೊತೆ ರೇಕ್ ಶೇರಿಂಗ್ ಇದೆ ಈ ಗಾಡಿ. ಮತ್ತು ನಮ್ಮ ಟ್ರೈನ್ ಬಂದ್ಬಿಟ್ಟು ಒಂದೇ ಈ ರೂಟಿಗೆ ಸಿಂಗ ಅಲಾಟ್ ಮಾಡಿಬಿಟ್ಟಿದ್ದಾರೆ ರೂಟ್ಗೆ, 16511 16512 ಅಷ್ಟೇ, ಬೇರೆ ಯಾವುದಕ್ಕೂ ರೇಕ್ ಶೇರಿಂಗ್ ಕೊಟ್ಟಿಲ್ಲ ನಮ್ಮ ಟ್ರೈನ್ನ. ಇವಾಗ 16511 ಟ್ರೈನ್ ಬಗ್ಗೆ ಹೇಳಬೇಕು ಅಂದರೆ ಇದು ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಅಪ್ ಮಾಡುತ್ತೆ ಅಂದರೆ 500 ಒಂದು ಕಿಲೋಮೀಟ್ರ್ ಕವರ್ ಅಪ್ ಆಗುತ್ತೆ. ಅದೇ 500 ಒಂದು ಕಿಲೋಮೀಟ್ರ್ ಕವರ್ ಮಾಡೋಕ್ಕೆ ಎಷ್ಟು ಆಗುತ್ತೆ ಅಂದರೆ 13:20 ತೊಗೊಳುತ್ತೆ ಏನು ಬೆಂಗಳೂರಿಂದ ಕಣ್ಣೂರಿಗೆ ಬರೋಕ್ಕೆ. ಸೊ ಆಲ್ಸ್ ಬಂದ್ಬಿಟ್ಟು 16 ಇದೆ. ನೀವೇನು ಇಲ್ಲೇನು ನೋಡ್ತಾ ಇದ್ರಲ್ಲ, ಇಲ್ಲೇನು ಬಂದ್ಬಿಟ್ಟು ನಮ್ಮ ಕಣ್ಣೂರು ಕಾಸರಗೋಡು ಸೈಡ್ ಹೋಗುತ್ತೆ, ಕೇರಳ ಸೈಡು. ನಾವು ಹೋಗ್ತಾ ಇದೀವಿ ಮಂಗಳೂರು ಸೆಂಟ್ರಲ್ ಸೈಡು. ಫೈನಲಿ ನಮ್ಮ ಟ್ರೈನ್ ಬಂದಿದೆ ಈಗ ಮಂಗಳೂರು ಸೆಂಟ್ರಲ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು MAQ. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿತ್ತು, 7:00 ಬರಬೇಕಾಗಿತ್ತು. ಆನ್ ಟೈಮಲ್ಲಿ ಬಂದಿದೆ ಗಾಡಿ, ಇದು ಏನು ಹೆಚ್ಚು ಕಮ್ಮಿ ಬಂದಿಲ್ಲ, ಜಾಸ್ತಿನೂ ಬಂದಿಲ್ಲ ಕಮ್ಮಿನೂ ಬಂದಿಲ್ಲ. ಮತ್ತು ಇಲ್ಲಿ ಮಂಗಳೂರು ಸೆಂಟ್ರಲಲ್ಲಿ ಒಂದು 20 ನಿಮಿಷ ಹಾಲ್ಟ್ ಕೊಟ್ಟವ್ರು, 20 ನಿಮಿಷ ಹಾಲ್ಟ್ ಏನಕ್ಕಿದೆ ಅಂತ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಅದು ಹೇಳ್ಬಿಟ್ಟು ಇಲ್ಲಿ ಲೋಕೋ ಪೈಲಟ್ ಪ್ಲಸ್ ಗಾಡಿ ಇಬ್ಬರು ಚೇಂಜ್, ಟ್ರೈನ್ ಮ್ಯಾನೇಜರ್ ಇಬ್ಬರು ಚೇಂಜ್ ಆಗ್ತಾರೆ, ಗಾಡಿ ಲೇಔಟ್ ಟ್ರೈನ್ ಮ್ಯಾನೇಜರ್ ಹೆಸರು ಚೇಂಜ್ ಆಗಿದೆ. ಮತ್ತು ನಿಮ್ಗೆ ಇಲ್ಲಿಂದ ನಿಮಗೆ ಇಂಡಿಯನ್ ರೈಲ್ವೇಸಲ್ಲಿ ಒಟ್ಟು 4 ಸೆಂಟ್ರಲ್ಗಳಿದ್ದವು. ಯಾವುದು ಅಂದರೆ ನಾವು ಒಂದು ಮಂಗಳೂರು ಸೆಂಟ್ರಲ್ಲು, ಇನ್ನೊಂದು ಕಾನ್ಪುರ್ ಸೆಂಟ್ರಲ್, ಮತ್ತು ಇನ್ನೊಂದು ಬಂದ್ಬಿಟ್ಟು ಮುಂಬೈ ಸೆಂಟ್ರಲ್, ಇನ್ನೊಂದು ಬಂದ್ಬಿಟ್ಟು ನಮ್ಮ ತಿರುವನಂತಪುರಂ ಸೆಂಟ್ರಲ್. ನಾನು ನಿಮಗೆ ಒಂದು ತೋರಿಸಿದ್ದೀನಿ ಮುಂಬೈ ಸೆಂಟ್ರಲ್, ಇನ್ನು 3 ಬಾಕಿ ಇದೆ, 3 ಬಾಕಿ ಬರೋ ದಿನಗಳಲ್ಲಿ ಅದು ಕವರ್ ಮಾಡ್ತೀನಿ. ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ನಾನು ಮತ್ತೆ ನಾನು ಕಣ್ಣೂರಿಗೆ ಹೋಗಿ ವಾಪಸ್ ನಾನು ಮಂಗಳೂರು ಬರಬೇಕು, ಊರಿಗೆ ಹೋಗ್ಬೇಕು. ನಾನು ಇಲ್ಲಿಂದ 26 ಕಿಲೋಮೀಟರ್ ಅಷ್ಟೇ ಆಗುತ್ತೆ ಮಂಗಳೂರು. ಅದಕ್ಕೆ ನಾನು ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಜರ್ನಿಲಿ ಅಲ್ಲಿವರೆಗೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್.